ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ನೀವೇ ನಮ್ಮ ಕುಟುಂಬಕ್ಕೆ ದೇವರು ಅಂತ ಹೇಳಿದ್ದ ಕುಟುಂಬವೊಂದರ ಮಾತಿಂದ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಹೊಸಕೋಟೆಯ ಯಮ್ಮಂಡಹಳ್ಳಿಯ ಕಾರು ಚಾಲಕ ಸಂಪಂಗಿ ಮತ್ತು ಸಂಧ್ಯಾರಾಣಿ ದಂಪತಿಯ 11 ವರ್ಷದ ಮಗಳು ಮೋನಿಕಾಗೆ ರೋಗ ನಿರೋಧಕ ಶಕ್ತಿ ಇರಲಿಲ್ಲ. ಎಷ್ಟೇ ಚಿಕಿತ್ಸೆ ಕೊಡಿಸಿದ್ರೂ ಏನೂ ಆಗಿರಲಿಲ್ಲ. ಇದರಿಂದ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ರು. ಆಗ ನೆರವಿಗೆ ಬಂದ ಕುಮಾರಸ್ವಾಮಿ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಚಿಕಿತ್ಸೆ ಕೊಡಿಸಿದ್ರು. ಅವರೇ ನಮ್ಮ ಕುಟುಂಬಕ್ಕೆ ದೇವರು ಅಂತ ಮೋನಿಕಾ ತಂದೆ ಸಂಪಂಗಿ ಹೇಳಿದ್ರು. ತಮ್ಮಿಂದ ಸಹಾಯ ಪಡೆದ ಕುಟುಂಬ ಮಾತು ಕೇಳಿ ಕುಮಾರಸ್ವಾಮಿ ಕಣ್ಣಾಲಿಗಳು ಒದ್ದೆಯಾದವು. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಆಟೋ, ಕಾರು, ಲಾರಿ ಚಾಲಕರು ಮತ್ತು ಮಾಲೀಕರ ಸಂವಾದದ ಈ ಅಪರೂಪದ ಘಟನೆ ಸಾಕ್ಷಿಯಾಯಿತು. ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಯಾವ ಸನ್ನಿವೇಶದಲ್ಲಿ ಈ ರೀತಿ ಭಾವುಕರಾದ್ರು ಕುಮಾರಸ್ವಾಮಿ ಅವರು? ಇವತ್ತು ಇಡೀ ಸಂವಾದ ಆರಂಭದಲ್ಲೇ ಒಂದು ಘಟನೆ ನಡೀತು. ಯಾಕೆ ಅಂದ್ರೆ ಅವರು ಬಂದಂತ ಅವರು ಅಂದ್ರೆ ಈ ಹಿಂದೆ ಚಿಕಿತ್ಸೆ ಪಡ್ಕೊಂಡು ಅಂದ್ರೆ ಹಣವನ್ನ ಪಡ್ಕೊಂಡು ಹೋಗಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ರು. ಅಂತ ಸಂದರ್ಭದಲ್ಲಿ ಇವತ್ತಿನ ಆರಂಭದಲ್ಲಿ ಸಂವಾದದ ಆರಂಭ ನೆನಪಿಸ್ಕೊಂಡ್ರು ಅವ್ರು ಕೂಡ ಏನಾದ್ರೂ ಇವತ್ತಿನ ನಮ್ಮ ಮನೆಯ ದೇವರು ಅಂದ್ರೆ ಕುಮಾರಸ್ವಾಮಿ ಅನ್ನುವಂಥದ್ದನ್ನು ಹೇಳೋದ್ರ ಮೂಲಕ ಅವ್ರು ನೆನಪು ಮಾಡಿಕೊಂಡ್ರು ಇವತ್ತಿನ ಆರಂಭದಲ್ಲೇ, ಕಾರ್ಯಕ್ರಮದ ಆರಂಭದಲ್ಲೇ. ಮತ್ತೆ ಆ ಮೋನಿಕಾಗೆ ಇದ್ದಂತ ಚಿಕಿತ್ಸೆಗೆ ಇಡೀ ಎಲ್ಲೆಲ್ಲೋ ಸುತ್ತಿರಲಿ, ನಾವು ಪ್ರಾಣವನ್ನು ಕೂಡ ಕಳ್ಕೋಬೇಕು ಅನ್ನುವಂತ ಸ್ಥಿತಿ. ಅಂತ ಸಂದರ್ಭದಲ್ಲಿ ನಮ್ಮ ಕೈಯೆಲ್ಲ ಹಿಡಿದ್ರು. ಆಕೆಗೆ ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ. ಅಂತದ್ರೆ ಸುಮಾರು 30 ಲಕ್ಷ ರೂಪಾಯಿ ಬಿಲ್ ಆಗುತ್ತೆ ಅಂತ ಹೇಳಿದ್ರು. ಇವತ್ತಿನ ದೊಡ್ಡ ದೊಡ್ಡ MLA ಮನೆ, ಮಿನಿಸ್ಟ್ರಿಗಳ ಮನೆ, ಚಿತ್ರನಟರ ಮನೆ ಎಲ್ಲ ಮಂಜುನಾಥ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ. ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಭಾವುಕರಾದಂತ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ನೀವೇ ನಮ್ಮ ಕುಟುಂಬಕ್ಕೆ ದೇವರು ಅಂತ ಹೇಳಿದ್ದ ಕುಟುಂಬವೊಂದರ ಮಾತಿಂದ ಭಾವುಕರಾಗಿ ರೀತಿ ಕಣ್ಣೀರು ಹಾಕಿದ್ರು.